ಮೊಬೈಲ್ ಟವರ್ ಕಾಮಗಾರಿಯನ್ನ ನಿಲ್ಲಿಸುವಂತೆ ಆಗ್ರಹಿಸಿ ಇಂದು ಆರ್ಎಂಎಲ್ ಬಡಾವಣೆ ನಾಗರಿಕರಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಸ್ಥಳೀಯರು ಧರಣಿಗಿಳಿದು ನಿರ್ಮಾಣ ಆಗ್ತಾ ಇದ್ದ ಖಾಸಗಿ ಕಂಪನಿಯ ಟವರ್ ಕಾಮಗಾರಿಯನ್ನ ನಿಲ್ಲಿಸುವಂತೆ ಆಗ್ರಹಿಸಿದ್ರು. ಶಾಲೆಯ ಹತ್ತಿರದಲ್ಲೇ ಟವರ್ ನಿರ್ಮಾಣ ಮಾಡಲಾಗ್ತಿದೆ, ಹಾಗೆ ಪಾರ್ಕ್ ಮತ್ತು ದೇವಾಲಯಗಳು ಹತ್ತಿರ ಇದ್ರೂ ಸಹ ನಿಯಮಗಳನ್ನ ಗಾಳಿಗೆ ತೂರಿ ಕಾಮಗಾರಿಯನ್ನ ನಡೆಸಲಾಗ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಕೂಡಲೇ ಈ ಕೆಲಸವನ್ನ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಶೀಘ್ರವೇ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟವನ್ನ ನಡೆಸೋದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ಮೊಬೈಲ್ ಟವರ್ ಹಾಕಿದರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಲ್ಲಿಂದ ಆರ್ಎಂಎಲ್ ನಗರ. ಹಂಗಾಗಿ ನಾವು ಇಲ್ಲಿ ಡಿ ಸಿ ಆಫೀಸಿಗೆ ಬಂದಿದ್ದೀವಿ. ಎಲ್ಲ ಸೇರ್ಕೊಂಡು ಸಣ್ಣ ಸಣ್ಣ ಮಕ್ಕಳು, ನಾವು ಸ್ವಂತ ಮನೆಯವರು, ಬಾಡಿಗೆ ಮನೆಯವರಲ್ಲ, ಸ್ವಂತ ಮನೆಯವರೆಲ್ಲ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವು ಹೋಗೋಕ್ಕಾಗಲ್ಲ ಸ್ವಂತ ಮನೆ. ಹಂಗಾಗಿ ನಾವು ಡಿ ಸಿ ಆಫೀಸಿಗೆ ಬಂದಿದ್ದೀವಿ. ಏನೇನು ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಅಂದರೆ? ಟವರಿಂದ ನಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಯಾವ ರೀತಿ ಪ್ರಾಬ್ಲಮ್? ಯಾವ ರೀತಿ ಅಂದರೆ ನೋಡಿ, ಬಿ ಪಿ, ಸುಗಾರು ಎಲ್ಲರಿಗೂ ಇದೆ, ವಯಸ್ಸಾದವ್ರಿಗೆ, ಮತ್ತು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಕ್ಯಾನ್ಸರ್ ಬರ ಇದಿದೆ. ಹಂಗಾಗಿ ನಮ್ಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹಂಗಾಗಿ ನಾವು ಡಿ ಸಿ ಆಫೀಸಿಗೆ ಎಲ್ಲರೂ ಜೊತೆ ಮಾಡಿ ಬಂದಿದ್ದೀವಿ. ಹತ್ರದಲ್ಲಿ ಯಾವುದು ಟವರ್ಗಳಿಲ್ವ ಅಲ್ಲಿ? ಅಲ್ಲಿ ಯಾವುದು ಇಲ್ಲ, ಅದೇ ಇರೋದಿಲ್ಲ. ಸ್ಕೂಲ್ ಇದೆ, ಪಾರ್ಕ್ ಇದೆ, ಪಾರ್ಕ್ಗೆಲ್ಲ ಬರ್ತಾರೆ. ಆರ್ಎಂಎಲ್ ನಗರಕ್ಕೆ ಸಂಬಂಧಪಟ್ಟಂಗೆ 11 ಎಕ್ರೆಸಲ್ಲಿ ಒಂದು ಟವರ್ ಆಗ್ತಾ ಇದೆ. ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ದೇವಿ ನಿಲಯ ಅಂತ ಒಂದು ಬಿಲ್ಡಿಂಗು, ಆ ಬಿಲ್ಡಿಂಗೂ ಅಷ್ಟು ಗಟ್ಟಿ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನೆ ಕಟ್ಟಿ ಮಾರು ಹೋಗ್ತಾರಲ್ಲ, ಆ ಥರದವರು ಮನೆ ಕಟ್ಟಿರೋದು. ಇವಾಗ ಬೇರೆ ಇನ್ನೊಬ್ರು ತಗೊಂಡು ಉಮೇಶ್ ಅನ್ನೋರು ಈ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಈಗಿನ ಕಾರ್ಪೊರೇಟ್ರಲ್ಲಿಗೆ, ಬಟ್ ನಾವು ಕಾರ್ಪೊರೇಟ್ರ್ ಆಗೋದಕ್ಕಿಂತ ಮುಂಚೆನೇ ಈ ಪ್ರೋಸೆಸ್ ಎಲ್ಲ ಶುರು ಆಗಿ ಟವರ್ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲೇ ಸಾರ್ವಜನಿಕರೆಲ್ಲ ತಡೆ ನೀಡಿ ಡಿ ಸಿ ಅವರಿಗೆ ಕಂಪ್ಲೇಂಟ್ ಮಾಡಿ, ಕಮಿಷನರಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ದಾರೆ. ಬಟ್ ಮೊನ್ನೆ ಏಕಾಏಕಿ ಬಂದು ಆಂಟೆನ ಎಲ್ಲ ಕೂರ್ಸೋಕೆ ಹೋದಾಗ ಅಲ್ಲ ನಿವಾಸಿಗಳೆಲ್ಲ ಸೇರ್ಕೊಂಡು ನನಗೆ ಫೋನ್ ಮಾಡಿದ್ರು. ನಾನು ಹೋದೆ, ಆಂಟೆನ ಎಲ್ಲ ಕಟ್ಟಿದ್ದನ್ನು ಬಿಚ್ಚಿಸಿ ವಾಪಸ್ ಕಳಿಸ್ದೆ. ಆ ನಂತರ ಮತ್ತೆ ಅವರು ನಾವು ಡಿ ಸಿ ಅವರಿಗೆ ಭೇಟಿ ಮಾಡಿದ್ವಿ, ಕಮಿಷನರಿಗೆ ಭೇಟಿ ಮಾಡಿದ್ವಿ, ಎಲ್ಲರಿಗೂ ಭೇಟಿ ಮಾಡಿದಾಗ ಅವರು ಅವ್ರದ್ದೇ ಆದ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನ್ನೋದನ್ನು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಇರ್ಬೋದು ಸ್ವಾಮಿ ಇಲ್ಲಿ, ಅದರಲ್ಲೂ ಸ್ವಲ್ಪ ಒಂದಿಷ್ಟು ಇದಿರುತ್ತೆ. ಆ ವಿಕಿರಣಗಳು ಎಷ್ಟು ಎಫೆಕ್ಟ್ ಇದೆ, ಮಕ್ಕಳು ಮರಿ ಹೆಂಗೆ ಏನಾಗ್ತಾರೆ, ಗರ್ಭಿಣಿಯವರಿಗೆ ಹುಟ್ಟೋಂಥ ಮಗುಗೂ ಅದು ಎಫೆಕ್ಟ್ ಆಗುತ್ತೆ. ಪಾರ್ಕಿಂದ ಇಷ್ಟು ಮೀಟ್ರ್ ದೂರ ಇರಬೇಕು, ಶಾಲಾ ಕಾಲೇಜು, ಮಸೀದಿ, ಚರ್ಚು, ದೇವಸ್ಥಾನ ಇದರಿಂದ ಎಲ್ಲ ಎಷ್ಟು ದೂರ ಇರಬೇಕು ಅಂತ ಇರುತ್ತೆ. ಈ ಇದನ್ನೆಲ್ಲ ಗಾಳಿ ತೂರಿ ಈ ರೀತಿ ಒಂದು ನಡೀತಾ ಇದೆ. ಎಷ್ಟೆಷ್ಟು ದೂರದಲ್ಲಿದೆ ಪಾರ್ಕು? ಸುಮಾರು ಒಂದು 30-40 ಮೀಟ್ರ್ ಅಂತರದಲ್ಲಿ ಪಾರ್ಕ್ ಇದೆ. ಒಂದು 150 ಮೀಟ್ರ್ ಒಳಗಡೆ ಅಲ್ಮಮ್ಮ ಸ್ಕೂಲ್ ಇದೆ. ಹಿಂದೆ ಕನಕ ವಿದ್ಯಾ ಅಲ್ಮಮ್ಮ ಸ್ಕೂಲು, ಅದ್ರ ಪಕ್ಕ ಕನಕ ವಿದ್ಯಾ ಸಂಸ್ಥೆ ಇದೆ, ಅದ್ರ ಹಿಂಭಾಗ ಕುಬಾ ಮಸೀದಿ ಇದೆ, ಮತ್ತೆ ಇದು ಅಲ್ಲೂದ ಸ್ಕೂಲ್ ಇದೆ ಸರ್. ಅದೆಲ್ಲ ಏನಿದ್ರು 100-150 ಮೀಟ್ರ್ ಡಿಸ್ಟೆನ್ಸ್ ಅಲ್ಲೇ ಇದೆಲ್ಲ ಇರೋದು. ಅದು ಎಲ್ಲ ಶಾಲಾ ಮಕ್ಕಳಿಗಿರ್ಬೋದು, ಗರ್ಭಿಣಿ ಸ್ತ್ರೀಯರಿಗಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ಅಲ್ಲಿ ಸುತ್ತಮುತ್ತ ಏನಿದ್ದಾರೆ ಜನ, ಅವರಿಗೆ ಇವತ್ತಲ್ಲ ನಾಳೆ ತೊಂದರೆ. ಸದ್ಯಕ್ಕಂತೂ ಇವತ್ತು ಸಣ್ಣ ಮಟ್ಟದಲ್ಲಿ ಇದು ಹೋರಾಟ ಆಗ್ತಾ ಇದೆ. ಅಲ್ಲಿ ನಿವಾಸಿಗಳೆಲ್ಲ ಇನ್ನು ಮುಂದೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದಾರೆ.